ಆತ್ಮೀಯ ವಿದ್ಯಾಲಯ ತರಗತಿಯ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಕಳೆದ ತರಗತಿಯಲ್ಲಿ ತಾಯಿ ಒಂದು ಪತ್ರ ಎಂಬ ಒಂದು ಪಾಠವನ್ನು ತಿಳ್ಕೊಂಡಿದ್ದೇವೆ. ಒಂದು ಪತ್ರ ಲೇಖನವನ್ನು ನಾವು ಹೇಗೆ ಬರೀಬೇಕು ಎನ್ನುವುದನ್ನು, ಆ ಪತ್ರ ಲೇಖನದ ಅಂಶವನ್ನು ಒಳಗೊಂಡಂತೆ ಇರ್ತಕ್ಕಂತಹ ತಾಯಿ ಒಂದು ಪತ್ರವನ್ನು ಪಾಠವನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ. ಈಗ ಮುಂದುವರೆದಂತಹ ಪಾಠಕ್ಕೆ ನಾವು ಹೋಗುವ ವಿದ್ಯಾರ್ಥಿಗಳೇ, ಈಗಿನ ಒಂದು ಆಧುನಿಕ ಜೀವನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಅವರದೇ ಆದಂತಹ ವಿಶಿಷ್ಟ ಸ್ಥಾನವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಒಬ್ಬ ಪುರುಷ ಹೇಗೆ ಸಮಾಜದಲ್ಲಿ ತನ್ನಷ್ಟಕ್ಕೆ ತಾನು ಜೀವಿಸಬಹುದೋ ಅಷ್ಟೇ ಹೆಣ್ಣು ಸಹಿತ ಪುರುಷನ ಹಾಗೆ ಜೀವನವನ್ನು ಸಾಗಿಸಬೇಕು. ಪುರುಷನೇ ಯಾವ ರೀತಿಯ ಹಕ್ಕುಗಳನ್ನು ನಾವು ನೀಡಿದ್ದೀವೋ ಅದೇ ರೀತಿ ಹಕ್ಕುಗಳನ್ನು ಮಹಿಳೆಯೂ ಸಹಿತ ನಾವು ನೀಡಿದ್ದೇವೆ. ಈಗ ಒಂದು ವ್ಯವಸ್ಥೆಯಲ್ಲಿ ಇಬ್ಬರು ಸಮಾನರು ಎಂಬ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಸ್ವಲ್ಪ ನಾವು ಹಿಂದಿನ ಕಾಲಕ್ಕೆ ಹೋದರೆ ಅಥವಾ ಪ್ರಾಚೀನ ಕಾಲಕ್ಕೆ ಹೋದರೆ, ನಾವು ಇಂದು ಮಹಿಳೆಯರಿಗೆ ಏನು ಸ್ಥಾನಮಾನವನ್ನು ನೀಡಿದ್ದೇವೋ ಅಥವಾ ಅವರ ಒಂದು ಎಲ್ಲ ಅವರಿಗೆ ಜೀವನಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯ ಸವಲತ್ತುಗಳನ್ನು ಹಕ್ಕುಗಳನ್ನು ಎಲ್ಲವನ್ನ ಕಲ್ಪಿಸಿಕೊಟ್ಟಿದ್ದೇವೋ ಅವುಗಳಿಂದ ಅವರು ವಂಚಿತರಾಗಿದ್ದರು ಆವಾಗಿನ ಮಹಿಳೆಯರು. ಹಿಂದಿನ ಒಂದು ಪ್ರಾಚೀನ ಕಾಲಕ್ಕೆ ಬಂದ ಮಧ್ಯದಲ್ಲಿ ಅವರು ಬಹಳ ಕಷ್ಟ ಆಯಿತು. ಇನ್ನು ನಾಗರಿಕತೆಗಳ ಕಾಲದಲ್ಲಿ ಮಹಿಳೆಯರಿಗೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ವ್ಯವಸ್ಥೆಯನ್ನು ಸಹಿತ ನಾವು ನೋಡ್ತೇವೆ. ಮನೆಯ ಒಡತಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವಳನ್ನು ಸಹಿತ ನಾವು ನೋಡ್ತೇವೆ. ಆದರೆ ಯಾವಾಗ ಈ ರಾಜ ಮನೆತನಗಳ ಆಳ್ವಿಕೆ ಪ್ರಾರಂಭ ಆಯಿತು, ಅಲ್ಲಿ ಸ್ವಲ್ಪ ಮಹಿಳೆಯರಿಗೆ ಸ್ಥಾನಮಾನಗಳು ಕಡಿಮೆ ಆಗುವ ಅಂತ ನಾವು ಹೇಳಬಹುದು. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಅವಳನ್ನು ಒಂದು ಮನೆಯಲ್ಲಿ ಅಡುಗೆ ಮಾಡ್ತಾ ಮಕ್ಕಳನ್ನು ಮನೆ ಕೆಲಸವನ್ನು ಮಕ್ಕಳನ್ನು ನೋಡ್ಕೊಳ್ತಾ ಮಕ್ಕಳ ಆರೋಗ್ಯ ಅವಳ ಆ ಗಮನ ಕೊಡ್ತಾ ಮನೆ ಕೆಲಸವನ್ನು ಮಾಡ್ತಾ ಗಂಡಸು ಅಥವಾ ಮನೆಯಲ್ಲಿರ್ತಕ್ಕಂಥ ಪುರುಷ ಯಾವ ರೀತಿಯಾಗಿ ಹೇಳ್ತಾನೋ ಆ ರೀತಿಯಲ್ಲಿ ಕೇಳಿಕೊಂಡು ಮನೆಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಹಿಂದಿನ ಕಾಲದಲ್ಲಿ. ಎಷ್ಟು ಶೋಷಣೆ ಒಳಗಾಗಿದ್ದಪ್ಪ ಒಂದು ಹೆಣ್ಣು ತಾನು ಮನೆಯಿಂದ ಹೊರಗೆ ಬರೋಕ್ಕೆ ಅವಕಾಶವೇ ಇರಲಿಲ್ಲ, ಮತ್ತೊಬ್ಬರ ಜೊತೆಗೆ ಮಾತನಾಡ್ತಕ್ಕಂಥದ್ದೇ ಇರಲಿಲ್ಲ. ಅವಳು ಸ್ವತಃ ತನಗಂತ ಒಂದು ಯಾವುದೇ ರೀತಿಯ ಕಾಯಕಗಳನ್ನು ಕೆಲಸವನ್ನು ನಿರ್ವಹಿಸಲು ಸಹಿತ ಅವಳಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಎಲ್ಲ ರೀತಿಯಲ್ಲೂ ಸಹಿತ ಅದು ರಾಜಕೀಯ ಇರ್ಬೋದು, ಆರ್ಥಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲೂ ಸಹಿತ ಮಹಿಳೆಗೆ ಸ್ಥಾನಮಾನಗಳು ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿ ಒಂದು ಕಾಲದಲ್ಲಿ ಒಂದು ಜೀವನ ವ್ಯವಸ್ಥೆಯಲ್ಲಿ ಇತ್ತು, ನಮ್ಮ ಒಂದು ಈ ಒಂದು ಸಮಾಜದಲ್ಲಿ ಇತ್ತು. ಹಾಗಾದರೆ ಆ ಒಂದು ರೀತಿಯ ಸಮಾಜದ ವ್ಯವಸ್ಥೆ ಬದಲಾವಣೆಯ ಹತ್ತ ಹೋಯಿತು. ಹೇಗೆ ನಮ್ಮ ಜೀವನ ಪದ್ಧತಿಗಳು, ನಮ್ಮ ಜೀವನದ ಬೆಳವಣಿಗೆಗಳು ಹೇಗೆ ಬದಲಾವಣೆಗಳ ಹತ್ತ ಸಾಗಿದ್ವೋ, ಯಾವಾಗ ಈ ಕೈಗಾರಿಕರಣ ಆಗಿರ್ಬೋದು, ಕಸೀಕರಣ ಆಗಿರ್ಬೋದು, ಶೈಕ್ಷಣೀಕರಣ ಅಂತ ಹೇಳ್ತವೋ, ಇವುಗಳು ಪ್ರಾರಂಭ ಆಗಿರುವೋ ಅವಾಗ ಎಲ್ಲ ಈ ಒಂದು ಸಮಾಜದ ವ್ಯವಸ್ಥೆಗಳೇ ಬದಲಾಗ್ತಾ ಹೋದವು. ಇಂತಹ ಬದಲಾವಣೆಯನ್ನು ಸಹಿತ ಏನು ಮಹಿಳೆಯರು ಸಹಿತ ಶೋಷಣೆಗೊಳಗಾಗಿದ್ದವೋ ಅಂತಹ ಮಹಿಳೆಯರು ಸಹಿತ ಈ ಒಂದು ಆಧುನೀಕರಣಕ್ಕೆ ಪರಿಣಾಮದಿಂದ ಅವರ ಒಂದು ಜೀವನ ವ್ಯವಸ್ಥೆಯೂ ಸಹಿತ ಬದಲಾವಣೆಯ ಹಾದಿಯನ್ನು ಹಿಡಿತು. ವಿದ್ಯಾರ್ಥಿಗಳೇ, ಯಾಕೆ ನಾನು ಇದನ್ನೆಲ್ಲ ಹೇಳ್ತಿದ್ದೇನೆಂದರೆ, ಈ ಪ್ರಸ್ತುತವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಅಥವಾ ನಾವು ತಿಳ್ಕೊಳ್ತಾ ಇರ್ತಕ್ಕಂತಹ ಪಾಠ ಆ ಮಹಿಳೆಯರಿಗೆ ಸಂಬಂಧಪಟ್ಟಂತಕ್ಕಂಥದ್ದು. ಅಂದರೆ ಆ ಮಹಿಳೆಯರಿಗೆ ಹೇಗೆ ಸ್ಥಾನಮಾನಗಳು
ಕುಳಿತು ಅವರು ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ಪುರುಷರ ಹಾಗೆ ಮುಖ್ಯ ವಾಹಿನಿಗೆ ಬಂದರು ಅನ್ನೋದನ್ನ ಈ ಒಂದು ಪಠ್ಯಪಾಠದ ತ್ರಿಕೋಳದ ಮೂಲಕ ನಾವು ಇಲ್ಲಿ ತಿಳ್ಕೊಳ್ತೇವೆ. ವಿದ್ಯಾರ್ಥಿಗಳೇ, ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ. ಅದು ಶಾಲೆಯಲ್ಲಿರ್ಬೋದು, ನಿಮ್ಮ ಊರಲ್ಲಿರ್ಬೋದು, ಅಥವಾ ನಿಮ್ಮ ಸಂಬಂಧಿತ ಮನೆಯಲ್ಲ ಇರ್ಬೋದು, ಬೇರೆ ಬೇರೆ ಕಡೆ ವೇದಿಕೆ ಕಾರ್ಯಕ್ರಮ ಅಂತ ನಡೀತಾ ಇರ್ತಾರೆ ಅಲ್ವಾ. ನಿಮ್ಮ ಶಾಲೆಯಲ್ಲಿ ಯಾವುದೋ ಒಂದು ಜಯಂತಿ ದಿನಗಳ ಆಚರಣೆ ಇರ್ಬೋದು, ಅಥವಾ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಂತ ಇರ್ಬೋದು. ಅಲ್ಲಿ ಏನಾಯ್ತಂದ್ರೆ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆಯಲ್ಲಿ ಹಲವಾರು ಅತಿಥಿಗಳು, ಗಣ್ಯ ವ್ಯಕ್ತಿಗಳು ಆಚರಣೆಯಾಗಿರ್ತಾರೆ. ಅವರೇನು ಮಾಡ್ತಾರೆ, ಆ ದಿನದ ಮಹತ್ವವನ್ನು ಸಾರತಕ್ಕಂತಹ ವಿಷಯದ ಕುರಿತು ಅವರು ಮಾತನಾಡ್ತಾರೆ ಅಲ್ವಾ. ಅವನ್ನೆಲ್ಲ ನೀವು ಆಲಿಸ್ಕೊಳ್ತೀರಾ, ಆಲಿಸ್ಕೊಳ್ಳೋದಷ್ಟೇ ಇಲ್ಲ, ಅದ್ರ ಬಗ್ಗೆ ನೀವು ತಿಳ್ಕೊಳ್ತೀರಾ. ಅಂದರೆ ನಿಮಗೆ ಆಗಲೇ ಗೊತ್ತಿರ್ತಕ್ಕಂಥ ಮಾಹಿತಿ ನೀವು ತಿಳ್ಕೊಳ್ತೀರಾ. ಆದರೆ ಅವರು ಮಾತನಾಡ್ತಕ್ಕಂತಹ ವಿಷಯದಲ್ಲಿ ನಮಗೆ ಅಥವಾ ಅದು ನಿಮಗೆ ಆಗಿರಬಹುದು ಗೊತ್ತಲೇ ಇರತಕ್ಕಂಥ ಹಲವಾರು ವಿಷಯಗಳನ್ನು ನಾವು ಏನು ಮಾಡ್ತೇವೆ, ನಾವು ತಿಳ್ಕೊಳ್ತೇವೆ. ಯಾವುದೋ ಅಪರಿಚಿತ ಇರ್ತಕ್ಕಂಥದ್ದು, ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆ ತಿಳ್ಕೊಳ್ಳಿ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಏನು ಆಗಸ್ಟ್ 15 ನಮ್ಮ ಸ್ವಾತಂತ್ರ್ಯಗಳು, ಆಗಸ್ಟ್ 15ಕ್ಕೆ ಬ್ರಿಟಿಷರಿಂದ ನಮ್ಮ ಭಾರತ ಸ್ವತಂತ್ರಗೊಳ್ತು, ಅದರ ಸವಿನೆನಪಿಗಾಗಿ ಆಚರಣೆ ಮಾಡ್ತಾ ಬಂತು. ಆದರೆ ಪ್ರತಿ ವರ್ಷವೂ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ಆ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅಥವಾ ಆ ಅಲ್ಲಿ ಅಸನಾಗಿರ್ತಕ್ಕಂತಹ ಮುಖ್ಯಸ್ಥರಾಗಿರ್ಬೋದು, ಅತಿಥಿಗಳಾಗಿರ್ಬೋದು, ಅವ್ರು ಏನು ಮಾಡ್ತಾರೆ, ನಮ್ಗೆ ಗೊತ್ತಿರತಕ್ಕಂಥ ಹಲವಾರು ಮಾಹಿತಿಗಳನ್ನು ನಮಗೆ ತಿಳಿಸ್ತಾರೆ. ಅವ್ರದ್ದು ಸರಳವಾಗಿರ್ತಕ್ಕಂತಹ ಒಂದು ಭಾಷಣಗಳ ಮೂಲಕ ದೀರ್ಘಾವಧಿಯಲ್ಲ, 1 ಗಂಟೆ 2 ಗಂಟೆ 3 ಗಂಟೆ ಅಂತಲ್ಲ, ಅಂಥವ್ರು ಮಾತಾಡ್ತಾರೆ. ಆದರೆ ನಾವು ಭಾಗವಹಿಸ್ತಕ್ಕಂತಹ ಆ ಕಾರ್ಯಕ್ರಮ, ಅದರಲ್ಲಿಯೂ ಸಹಿತ ಚಿಕ್ಕ ಮಕ್ಕಳಿಗಾಗಿ ಇರ್ತಕ್ಕಂತಹ ಉಪಸ್ಥಿತರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಅಷ್ಟು ದೀರ್ಘವಾಗಿ ಯಾರು ಸಹಿತ ಮಾತಾಡಲ್ಲ. ಯಾಕಂದರೆ ಅಷ್ಟು ದೀರ್ಘಾವಧಿಯ ಒಂದು ಮನಸ್ಸು ಕೊಟ್ಟು ಗಮನ ಕೊಟ್ಟು ಕೇಳ್ತಕ್ಕಂತಹ ಒಂದು ವ್ಯವಸ್ಥೆ ಏನಾಗಿರ್ಬೋದು, ಅಥವಾ ಆ ಒಂದು ಗುಣ ನಿಮ್ಮಲ್ಲಿ ಇರೋದಿಲ್ಲ. ಏನಪ್ಪ ಒಂದು 5, 10, 15 ನಿಮಿಷ ನೀವು ಕೂತ್ಕೊಂಡು ಕೇಳ್ಬೋದು, ಅದಕ್ಕಿಂತ ಹೆಚ್ಚಾಯ್ತಂದರೆ ಆಗಲೇ ನಿಮ್ಮ ತರಲೆ ಕೆಲಸಗಳು ಪ್ರಾರಂಭವಾಗ್ತವೆ. ಅಂದರೆ ಈ ಸರಳವಾಗಿ ಮಾಡತಕ್ಕಂತಹ ಭಾಷಣದಲ್ಲಿ ನೀವೇ ಮಾಡ್ತೀರ ಅಂದ್ರೆ ಹಲವಾರು ಆ ವಿಷಯಗಳನ್ನು ಆಲಿಸ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರ. ಅಲ್ಲೇ ಭಾಗವಹಿಸತಕ್ಕಂತಹ ಮಾತನಾಡ್ತಕ್ಕಂತಹ ಭಾಷಣಕಾರರು ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ, ವಿಷಯ ತಿಳಿಸ್ತಾರೆ. ಅದನ್ನೆಲ್ಲವನ್ನ ಕೇಳಿಕೊಂಡು ನೀವು ಅರ್ಥ ಮಾಡ್ಕೊಳ್ತಾರೆ, ಓ ನಾವು ಬ್ರಿಟಿಷರ ಅವಧಿಯಲ್ಲಿ ಸುಮಾರು 300 ವರ್ಷಗಳ ಕಾಲ ಇದ್ವಿ, ಅಲ್ಲಿ ಆ ಒಂದು ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ನಮ್ಮ ಭಾರತದಲ್ಲಿ ಲಕ್ಷಾಂತರ ಜನರು ಪ್ರಾಣವನ್ನು ತರ್ತರು, ಗಾಂಧೀಜಿಯವರು ಮುಖ್ಯಸ್ಥರಾಗಿದ್ದರು, ನಾಯಕರಾಗಿದ್ದರು, ಅದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರು ಹೇಗೆ ನಮ್ಮ ಭಾರತಕ್ಕೆ ಬಂದರು, ಅವ್ರು ಹೇಗೆ ನೆಲೆ ನಿಂತರು, ಹೇಗೆ ಅವರು ವ್ಯಾಪಾರ ಮಾಡ್ಕೊಳ್ತಂಬುದು, ಹೀಗೆ ಹಲವಾರು ವಿಷಯಗಳನ್ನು ಸಂಕ್ಷಿಪ್ತವಾಗಿ ಸರಳದ ರೀತಿಯಲ್ಲಿ ಅವರು ಏನು ಮಾಡ್ತಾರೆ, ನಿಮಗೆ ಪ್ರಸ್ತಾಪ ಮಾಡ್ತಾರೆ. ಅದನ್ನು ನೀವು ಆಲಿಸ್ಕೊಳ್ತೀರಾ, ಆಲಿಸ್ಕೊಂಡು ನೀವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಾ ಅಲ್ವಾ. ಹಾಗೆ ಎಲ್ಲಿಯೂ ಸಹಿತ ಈ ಪಾಠದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ಅಪರಿಚಿತವಿರ್ತಕ್ಕಂತಹ, ಅಪರಿಚಿತ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಷಯ, ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಸನ್ನಿವೇಶಗಳನ್ನು ಅಥವಾ ಮಾಹಿತಿಗಳನ್ನು ಅಥವಾ ವಿಷಯಗಳನ್ನು ಸರಳ ಭಾಷಣಗಳನ್ನು ಆಲಿಸೋದ್ರ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಈ ಪಾಠದ ಮೂಲಕ ನೀವು ತಿಳ್ಕೊಳ್ತೀರಾ. ಅಂದರೆ ಈ ಪಾಠದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಅಪರಿಚಿತವಿರತಕ್ಕಂತಹ ನಮಗೆ ಅಪರಿಚಿತವಿರತಕ್ಕಂತಹ ಸನ್ನಿವೇಶಗಳನ್ನು ಸರಳ ಭಾಷಣಗಳ ಮೂಲಕ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವುದೇ ಈ ಒಂದು ಪಾಠದ ಉದ್ದೇಶ ಆಗಿದೆ. ಈ ಪಾಠದ ಉದ್ದೇಶವನ್ನು ನಾವು ಇಟ್ಕೊಂಡು ಈ ಪಾಠವನ್ನು ನಾವು ಇಲ್ಲಿ ಆಲಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಅಂದರೆ ಒಂದು ಪ್ರಶ್ನೆ ಮುಂದೆ ಇರ್ತೇನೆ, ಏನಪ್ಪ ಅಂದರೆ ನಾವೆಲ್ಲ ನೀವೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮಗಳಾಗಿರ್ಬೋದು, ನಾವು ನೀವು ಎಲ್ಲ ಸಹಿತ ಶಾಲೆಯಲ್ಲಿ ಇರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು
ಭಾಗವಹಿಸುತ್ತವೆ. ಅಂಥದ್ರಲ್ಲಿ ಯಾವುದಾದರೂ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಅಲ್ಲಿ ಆಲಿಸತಕ್ಕಂತಹ ಭಾಷಣದ ಉತ್ತಮಾಂಶಗಳನ್ನು ತಿಳಿಸೋಕೆ ನೀವು ಪ್ರಯತ್ನ ಮಾಡ್ತೀರಾ? ಯಾರನ್ನು ಹೇಳ್ತೀರಾ, ನಮಗೆ ತಿಳಿಸ್ತೀರಾ? ಹಾಗಾದ್ರೆ ಈ ಒಂದು ಇಂದು ಈ ಪಾಠವನ್ನು ನೀವು ಆಲಿಸಿದ್ರಿ, ನನಗೆ ಏನು ಮಾಡಿ ಅಂತಂದ್ರೆ, ನೀವು ಆಲಿಸತಕ್ಕಂತಹ ಯಾವುದಾದರೂ ಒಂದು ಕಾರ್ಯಕ್ರಮದ ಭಾಷಣದ ಮುಖ್ಯಾಂಶಗಳು ಯಾವ ವಿಷಯದ ಕುರಿತು ಅವರು ಪ್ರಮುಖವಾಗಿ ಯಾವ ವಿಷಯದ ಕುರಿತು ಮಾತಾಡಿದ್ದಾರೆ ಎನ್ನುವುದನ್ನು ನನಗೆ ಬರೆದು ತಿಳಿಸಿ. ವಿದ್ಯಾರ್ಥಿಗಳೇ, ನಾನು ಹೇಳಿದೆ ಇಂದು ಆಧುನಿಕ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ವಿಶಿಷ್ಟವಾದಂತಹ ಸಮಾನತೆಯ ಹಕ್ಕುಗಳನ್ನು ಆಧಾರ ಮಾಡಿಕೊಂಡು ಸಂವಿಧಾನದಲ್ಲಿರ್ತಕ್ಕಂತಹ ಹಕ್ಕುಗಳಲ್ಲಿ ಸಮಾನತೆ ಎಂಬ ಹಕ್ಕು ಸಹಿತ ಇದೆ. ಆ ಸಮಾನತೆಯಲ್ಲಿ ಇಟ್ಕೊಂಡು ಸ್ತ್ರೀಗೆ ಅಥವಾ ಮಹಿಳೆಯರಿಗೆ ಏನೇನು ಸವಲತ್ತುಗಳು ಸಿಗಬೇಕು, ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಶೇಕಡವಾರು ಅವರಿಗೆ ಅವಕಾಶಗಳು ದೊರಕಬೇಕು, ಅವನ್ನೆಲ್ಲವನ್ನು ಸಹಿತ ನಾವು ಸಂವಿಧಾನದ ಆಧಾರವಾಗಿಟ್ಕೊಂಡು ಎಲ್ಲ ಸವಲತ್ತುಗಳನ್ನು ಅವರಿಗೆ ನೀಡುತ್ತೇವೆ ಅಲ್ವಾ? ಅದಕ್ಕೆ ಹೇಳ್ತಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಕಲಿತಂತೆ. ಹೆಣ್ಣು ಕಲಿತರೆ ಒಂದು ಶಾಲೆಯನ್ನ ಕಲಿತಂತಂದ್ರೆ, ಒಬ್ಬ ಹೆಣ್ಣು ಮನೆಯಲ್ಲಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಸುಶಿಕ್ತಿಗಳಾಗಿದ್ರೆ, ಅವಳು ಶಿಕ್ಷಣದಂತೆ ಆಗಿದ್ರೆ, ಶಿಕ್ಷಣವನ್ನು ಕಲಿತಿದ್ರೆ ಅವರ ಮಕ್ಕಳು ಉತ್ತಮವಾಗಿ ಬೆಳೀತಾರೆ, ಉತ್ತಮ ಜ್ಞಾನಿಗಳಾಗ್ತಾರೆ, ಉತ್ತಮ ಶಿಕ್ಷಣ ಪಡ್ಕೊಳ್ತಾರೆ ಅನ್ನೋದು ಈ ಹೆಣ್ಣನ್ನು ಕಲಿತರೆ ಶಾಲೆಯನ್ನು ತರುತ್ತಂತೆ. ಉದಾಹರಣೆಗೆ ನಾವು ಹಲವಾರು ಮಹಿಳೆಯರನ್ನು ನಾವು ಉದಾಹರಣೆ ಕೊಡ್ಬೋದು. ತಾಯಿ ಭುವನೇಶ್ವರಿ ದೇವಿಯವರು ಸುಶಿಕ್ಷಿತರಾಗಿದ್ದರಿಂದ, ಅಂದರೆ ಎಲ್ಲ ರೀತಿಯ ಜ್ಞಾನಗಳನ್ನು ಅವರು ತಿಳ್ಕೊಂಡಿದ್ದರಿಂದ, ಅವರ ಮಗನಾದಂತಹ ನರೇಂದ್ರ ಅಥವಾ ವಿವೇಕಾನಂದರು ಅಂತಹ ಪ್ರಚಂಡ ಜ್ಞಾನವನ್ನು ಪಡೆಯಲು ಕಾರಣ ಆಯಿತು ಅನ್ನೋದನ್ನು ವಿವೇಕಾನಂದರ ತಮ್ಮ ಗ್ರಂಥದಲ್ಲಿ ಏನು ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಅಂದರೆ ಆ ತಾಯಿ ವಿವೇಕಾನಂದರ ತಾಯಿ ಆ ಮಗು ಬಾಲ್ಯದಲ್ಲಿದ್ದಾಗ ಆ ವಿವೇಕಾನಂದರಿಗೆ ಹೇಳ್ತಕ್ಕಂತಹ ರಾಮಾಯಣ, ಮಹಾಭಾರತ ಮತ್ತಿತರ ಪೌರಾಣಿಕ ಸಾಹಸ ಧೈರ್ಯ ವ್ಯಕ್ತಿಗಳ ಕಥೆಗಳೇನಾಗೂ ಅವರ ಒಂದು ವ್ಯಕ್ತಿತ್ವ ವಿಕಸನಕ್ಕೆ, ಅವರ ಒಂದು ಬೆಳವಣಿಗೆಗೆ ಕಾರಣ ಆಯಿತು ಅಂತ ವಿವೇಕಾನಂದರು ಇಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಶಿವಾಜಿಯ ನೀವು ಓದಿದ್ದೀರ ವೀರಮಾತೆ ಜೀಜಾಬಾಯಿ ಪಾಠವನ್ನು ಅಲ್ವಾ? ಅದರಲ್ಲಿ ಸಹಿತ ಶಿವಾಜಿ ಅಷ್ಟು ಧೈರ್ಯಶಾಲಿಯಾಗಿ ಒಂದು ಸಾಮ್ರಾಜ್ಯವನ್ನು, ಮರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿ ಉನ್ನತ ಮಟ್ಟಕ್ಕೆ ಅವನು ತೆಗೆದುಕೊಂಡು ಹೋಗಬೇಕಾದ್ರೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ, ಜೀಜಾಬಾಯಿ ಆ ಶಿವಾಜಿಯ ವಾಹನದಲ್ಲಿ ಹಾಕಿಕೊಟ್ಟಂತಹ ಆ ಮೂಲ ತತ್ವಗಳು, ಅವನಲ್ಲಿ ಬೆಳೆಸ್ತಕ್ಕಂತಹ ಗುಣಗಳು, ಮೌಲ್ಯಗಳು ಇವೇನಾದ್ರೂ ಆ ಬಾಲ್ಯದಲ್ಲಿಯೇ ಅವನು ಬೆಳೆಸ್ಕೊಂಡಿದ್ದರಿಂದ ಶಿವಾಜಿಯ ವ್ಯಕ್ತಿತ್ವದಲ್ಲಿ ಬೆಳವಣಿಗೆಗೆ ಸಹಕಾರಿಯಾಗುವ ಅವನು ಒಬ್ಬ ಪ್ರಚಂಡ ಸಾಮ್ರಾಜ್ಯದ ಸ್ಥಾಪಕನಷ್ಟೇ ಅಲ್ಲ, ಆ ಸಾಮ್ರಾಜ್ಯದ ಉನ್ನತ ಮಟ್ಟಿಗೆ ತೆಗೆದುಕೊಂಡು ಹೋಗತಕ್ಕಂತಹ ಒಬ್ಬ ವ್ಯಕ್ತಿ ಆದ ಅಂತ ನಾವು ಹೇಳ್ಬೋದು. ಹಾಗೆ ಈಗಿನ ಕಾಲದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡಿದೆ, ರಾಜಕೀಯ ಅಂತ ಗೊತ್ತಿರ, ಧಾರ್ಮಿಕ ಕ್ಷೇತ್ರ ಅಂತೀರ, ಕ್ರೀಡಾ ಕ್ಷೇತ್ರ ಅಂತೀರ, ಶಿಕ್ಷಣದಂತೀರ, ಉದ್ಯೋಗದಂತೀರ, ಈಗಿನ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರವನ್ನು ಬಿಡದೆ ಎಲ್ಲ ಕ್ಷೇತ್ರದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಈ ಮಹಿಳೆಯರು ಅಲ್ವಾ? ನೋಡಿ, ಅಂತರಿಕ್ಷಕ್ಕೆ ಅಂತರಿಕ್ಷ ಯಾನವನ್ನು ಮಾಡಿರ್ತಕ್ಕಂಥವಳು ಮಹಿಳೆ ಆಗಿದ್ದಾಳೆ. ಒಂದು ಕಾಲದಲ್ಲಿ ಮನೆಯನ್ನು ಬಿಟ್ಟು ಹೊರಗೆ ಬರಲಾದಂತಹ ವ್ಯವಸ್ಥೆ ಇರ್ತಕ್ಕಂತಹ ಒಂದು ಸಮಾಜದಲ್ಲಿ ಈಗ ಅದೇ ಮಹಿಳೆ ಏನಾಗಿದ್ದಾಳೆ ಅಂದರೆ ಅಂತರಿಕ್ಷ ಯಾನವನ್ನು ಮಾಡಿರ್ತಕ್ಕಂಥದ್ದು ಅಲ್ವಾ? ಅದು ಮಹಿಳೆಯ ಸಾಧನೆ ಅಂತ ಹೇಳ್ತಾ ಅಲ್ವಾ? ಹಾಗೆ ಈ ಸಮಾಜದಲ್ಲಿ ಆಡಳಿತ ವ್ಯವಸ್ಥೆ ನಿರ್ವಹಿಸದೆ ಮನೆಯ ಒಂದು ಕೇವಲ ಗೃಹ ಕೆಲಸವನ್ನು ಮಾಡ್ತಾ, ಮಕ್ಕಳನ್ನ ಜೋಪಾನ ಮಾಡ್ತಾ, ಅಡುಗೆನ ಮಾಡ್ತಾ, ತನ್ನ ಗಂಡ ಅತ್ತೆ ಮಾವ ಮಕ್ಕಳನ್ನ ನೋಡ್ತಾ ಪೋಷಣೆ ಮಾಡ್ತಾ ಇದ್ದಂತ ಮಹಿಳೆ ಈಗ ಏನಾಗಿದೆ, ಒಂದು ಭಾಗವನ್ನ, ಒಂದು ದೇಶವನ್ನ, ಒಂದು ರಾಜ್ಯವನ್ನ ಆಳ್ತಕ್ಕಂತಹ ತನ್ನ ಮಿತಿ ಮುಷ್ಟೇ ನಿಟ್ಕೊಳ್ತಕ್ಕಂತಹ
ಒಂದು ಸಾಮರ್ಥ್ಯ ಬಂದಿದೆ ಅಂತಂದ್ರೆ ಅದು ಈಗ ನಾವು ಕೊಟ್ಟಿರ್ತಕ್ಕಂತಹ ಅವಳಿಗೆ ಕೊಟ್ಟಂತಹ ಹಕ್ಕುಗಳ ಆಧಾರದಲ್ಲಿ. ಆದರೂ ಸಹಿತ ಈ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಶೋಷಣೆ ಆಗ್ತಾ ಇರಬಹುದು, ಆದರೆ ಆ ಶೋಷಣೆಗೆ ಎಲ್ಲೋ ವಿರಳವಾಗಿ ಅದು ಎಲ್ಲ ಹಂತದಲ್ಲೂ ಅಲ್ಲ, ಕೆಲವು ಹಂತದಲ್ಲಿ ಏನಾಗ್ತಾ ಇದೆ ಮಹಿಳೆಯರಿಗೆ ಶೋಷಣೆ ಆಗ್ತಾ ಇದೆ. ಅಂದರೆ ಸಂಪೂರ್ಣವಾಗಿ ಮಹಿಳೆಯರಿಗೆ ಸ್ವತಂತ್ರವಾಗಿ ಜೀವನ ಸಾಕ್ಷ್ಯಗಳನ್ನು ನಾವು ಹೇಳೋಕ್ಕೆ ಆಗಲ್ಲ, ಆದರೂ ಸಹಿತ ಯಾವುದೋ ಒಂದು ಹಂತದಲ್ಲಿ ಅವಳಿಗೆ ಶೋಷಣೆ ಆಗ್ತಾ ಇದ್ದಾವೆ. ಅತ್ಯಾಚಾರ ಅಂತ ಆಗಿರ್ಬೋದು ಅಥವಾ ಬೇರೆ ರೀತಿಯ ಶೋಷಣೆಗಳು ಮಹಿಳೆ ಮೇಲೆ ಆಗ್ತಿದ್ದಾವೆ, ಆ್ಯಸಿಡ್ ದಾಳಿಗಳಾಗಿರ್ಬೋದು ಇವೆಲ್ಲ ಆಗ್ತದೆ. ಆ ಜೊತೆಗೇ ನಾನು ನೋಡ್ತಾ ಹೋದ್ರೆ ಅವಳ ಉನ್ನತ ಸಾಧನೆಯ ಸಹಿತ ನಾವಿಲ್ಲಿ ಗಮನಿಸ್ಬೋದು. ಹೇಗೆ ಒಬ್ಬ ಶೋಷಣೆಗೊಳಪಟ್ಟಂತ ಮಹಿಳೆ ಎಲ್ಲ ಶೋಷಣೆ ಸಹಿಸಿಕೊಂಡು ಈಗ ಉನ್ನತ ಮಟ್ಟಕ್ಕೆ ಹೋಗಿದ್ದಾಳೆ. ಇದಕ್ಕೆಲ್ಲ ಕಾರಣ ಅಂತ ನಾವು ಹೇಳಿದ್ವಿ ಮಹಿಳೆಗೆ ಕೊಟ್ಟಂತಹ ಆ ಸ್ಥಾನಮಾನಗಳು. ಹಾಗಾದ್ರೆ ಆ ಮಹಿಳೆ ತನಗೆ ದೊರೆಯಬೇಕಾಗ್ತಕ್ಕಂಥ ಸ್ಥಾನಮಾನಗಳನ್ನ ಹೇಗೆ ಪಡ್ಕೊಂಡು, ಅದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ಅವಳ ದಿನವನ್ನು ಒಂದು ದಿನ ಆಚರಣೆ ಅಂತ ಆಚರಣೆ ಮಾಡ್ತಿದ್ದವು ಅಂತಂದರೆ ಅದಕ್ಕೆ ಇತಿಹಾಸವೇ ಇರ್ತಕ್ಕಂಥದ್ದು. ಅಂದರೆ ಈಗಿನ ಮಹಿಳೆ ಅಷ್ಟು ಉನ್ನತ ಮಟ್ಟಕ್ಕೆ ಏರಿದ್ದಾಳೆ ಅನ್ನೋದಕ್ಕೆ ಹಲವಾರು ಇತಿಹಾಸಗಳನ್ನು ನಮಗೆ ತಿಳಿಸ್ಕೊಡ್ತವೆ. ಅಂತಹ ಇತಿಹಾಸವನ್ನು ತಿಳಿಸ್ಕೊಡ್ತಂದರೆ ಮಹಿಳೆಯೇ ಒಂದು ಸ್ಥಾನಮಾನಕ್ಕೆ ಕಾರಣವಿರತಕ್ಕಂಥ ಆ ದಿನ ಮಹಿಳಾ ದಿನ ಅಂತಾಗುತ್ತೆ. ಆ ದಿನ ಯಾವುದು ಅವಳಿಗೆ ಆ ಒಂದು ಸ್ಥಾನಮಾನ ತರಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆ ಹೋರಾಟದ ಮಾರ್ಗ ಯಾವುದು ಅನ್ನೋದನ್ನು ಈ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಈಗ ನಾವು ನೇರವಾಗಿ ಪಾಠಕ್ಕೆ ಹೋಗೋಣ. ವಿದ್ಯಾರ್ಥಿಗಳೇ, ಪಾಠ 9 ಮಹಿಳಾ ದಿನಾಚರಣೆ. ಒಂದು ಬೆಳಗ್ಗೆ ಶಾಲಾ ಊರಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ಅಂದು ಬೆಳಗ್ಗೆ, ಬೆಳಗ್ಗೆ ಅಂದರೆ ಸೂರ್ಯೋದಯ ಆದ ನಂತರದಲ್ಲಿ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಉತ್ಸಾಹದಿಂದ ಓಡಾಡ್ತಾ ಇದ್ರು. ಆ ಕಡೆಯಿಂದ ಈ ಕಡೆಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ರು. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮದುವೆ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮತ್ತೊಂದು ಶುಭ ಕಾರ್ಯ ನಡೀತಿರುವಾಗ ಹೀಗೆ ನೀವು ಒಂದು ಕಡೆ ನಿಲ್ಲೋದಲ್ಲ ಆ ಕಡೆಯಿಂದ ಈ ಕಡೆಗೆ ಹಾಗೆ ಓಡಾಡ್ತಾ ಇರ್ತಾರಲ್ಲ, ಹಾಗೆ ಶಾಲಾ ಆವರಣದಲ್ಲಿ ಮಕ್ಕಳೆಲ್ಲರೂ ಸಹಿತ ಸಡಗ ಸಂಭ್ರಮದಿಂದ ಓಡಾಡ್ತಾ ಇದ್ರು. ಮುಖ್ಯ ಶಿಕ್ಷಕರು, ಶಾಲೆಯಲ್ಲಿರ್ತಕ್ಕಂತಹ ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕರೀತಾರೆ. ಮಕ್ಕಳ ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ಮಕ್ಕಳೇ ಬೇಗ ನೀವೆಲ್ಲರೂ ಇಲ್ಲಿಗೆ ಬನ್ನಿರಿ ಅಂತ ಮುಖ್ಯ ಶಿಕ್ಷಕರು ಮಕ್ಕಳನ್ನ ಕರೆದರು. ಮುಖ್ಯ ಶಿಕ್ಷಕರು, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ಮುಖ್ಯ ಶಿಕ್ಷಕರು ಮಕ್ಕಳನ್ನ ಕರೆದು ಹೇಳ್ತಾರೆ, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ನಿಮಗೆ ತಿಳಿದಿದೆಯಲ್ವಾ ಇವತ್ತೇನು ವಿಶೇಷ ಅನ್ನೋದು? ಹಾಗಾದರೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮುಖ್ಯ ಶಿಕ್ಷಕರು ಮಾಡ್ತಾರೆ. ಮಕ್ಕಳು ಒಟ್ಟಾಗಿ, ಹೌದು ಗುರುಗಳೇ, ಹೌದು ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ. ಒಟ್ಟಾಗಿ ಎಲ್ಲರೂ ಮಕ್ಕಳು ಸೇರ್ಪಡೆ ಮಾಡ್ತಾರೆ, ಜೋರಾಗಿ ಹೇಳ್ತಾರೆ, ಹೌದು ಗುರುಗಳೇ ನಮಗೀಗಲೇ ತಿಳಿದಿದೆ. ಏನಂತಂದರೆ ಇವತ್ತು ಇಂದು ಮಹಿಳಾ ದಿನಾಚರಣೆ ಅಂತ ನೀವೇ ನಿನ್ನೆ ನಮಗೆ ತಿಳಿಸಿದ್ದೀರಾ, ನೀವು ನಿನ್ನೆ ನಮಗೆ ತಿಳಿಸಿದ್ದೀರಾ, ಹಾಗಾಗಿ ನಮಗೆ ಈಗಾಗಲೇ ನಮಗೆ ತಿಳಿದಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ. ಶಿಕ್ಷಕಿ, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆ, ಅದರಂತೆ ನಾವೆಲ್ಲ ನಿರ್ವಹಿಸಿದ್ದೀರಿ ಅಲ್ಲವೇ? ಮಕ್ಕಳೇ ನಾವು ನಿನ್ನೆಯ ದಿನವೇ ಈ ಒಂದು ಕಾರ್ಯಕ್ರಮಕ್ಕೆ, ಇಂದು ನಡೀತಾ ಇರ್ತಕ್ಕಂತಹ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಏನೇನು ವ್ಯವಸ್ಥೆಗಳಾಗಬೇಕು, ಅಂದರೆ ವ್ಯವಸ್ಥೆಗಳಾಗಬೇಕೋ ಅದರ ಎಲ್ಲ ಮಾಹಿತಿಯನ್ನು ನಿನ್ನೆ ನಿಮಗೆ ಕೊಟ್ಟಿದ್ದೀವಿ. ಏನೇನು ಸಿದ್ಧತೆ ಆಗಬೇಕು? ಆವರಣ ಸ್ವಚ್ಛ ಆಗಬೇಕು, ಒಂದು ವೇದಿಕೆ ಬೆಳೆಯಬೇಕು, ತಳಿರು ತೋರಣಗಳು ಕಟ್ಟಬೇಕು,
ದೇಶಕ್ಕಾಗಿ ಹೋರಾಡತಕ್ಕಂಥ ವೀರ ಮಹಿಳೆಯರ ಭಾವ ಫೋಟೋಗಳು ಭಾವಚಿತ್ರಗಳ ಫೋಟೋಗಳು ಇರಬೇಕು, ಅವಕ್ಕೆ ಮಾಲೆ ಹಾಕಬೇಕು, ರಂಗೋಲಿ ಹಾಕಬೇಕು, ಆ ಚೇರ್ಗಳನ್ನು ಹಾಕಬೇಕು, ದೀಪ ಇಡಬೇಕು, ಹೀಗೆ ಹಲವಾರು ಕೆಲಸಗಳಿರ್ತವೆ. ಒಂದು ಕಾರ್ಯಕ್ರಮ ಅಂದರೆ ಆಗಿನ ತಕ್ಷಣವೇ ಏರ್ಪಡಿಸಿ ನಿರ್ವಹಿಸಿ ಮುಗಿಸೋದಂತೆಲ್ಲ. ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಪೂರ್ವ ಸಿದ್ಧತೆಗಳು ಇಲ್ಲಿ ಮುಖ್ಯವಾಗಿರಬೇಕು. ಆ ಪೂರ್ವ ಸಿದ್ಧತೆಗಳು ಸರಿಯಾಗಿ ಆಗಿದ್ರೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಎರಡು ವ್ಯವಸ್ಥೆಗಳು ಒಂದಕ್ಕೊಂದು ಸಂಬಂಧಗಳಿರತಕ್ಕಂತಹ ಕೆಲವು ಬಂದರುಗಳನ್ನು ನಾವು ಇರಬೇಕಾಗುತ್ತೆ. ಒಂದು ಆ ಪೂರ್ವ ಸಿದ್ಧತೆ ಇಲ್ಲ. ಉದಾಹರಣೆಗೆ ಇನ್ನೇನು ಗೆಸ್ಟ್ ಬರೋ ಟೈಮಲ್ಲಿ ಬಂದು ನಿಂತಿದ್ದಾರೆ ಅವಾಗ ಚೇರ್ ಹಾಕಬೇಕು, ಅವಾಗ ಗೆಸ್ಟ್ಗಳಿಗೆ ಅವಮಾನ ನೋಡಪ್ಪ ನಾವು ಈಗ ಬಂದಾಗ ಚೇರ್ ಹಾಕ್ತಿದ್ದಾರೆ ಅಂತ ಅವಾಗ ನಾವು ಸಿದ್ಧತೆ ಮಾಡ್ಕೊಳ್ಳೋದು. ಅಲ್ಲಿ ಮಾತಾಡ್ತಾ ಇರ್ತಾರೆ ಗೆಸ್ಟ್ಗಳು ಅತಿಥಿಗಳು ಮಾತಾಡ್ತಾ ಇರ್ತಾರೆ, ಅವಾಗ ಅವ್ರು ಬಾಯಾಗಿ ಆಗುತ್ತೆ ನೀರು ಕೇಳ್ತಾರೆ, ಅವಾಗ ನಾವು ಎಲ್ಲಿಂದ ನೀರು ತರಬಹುದು ಅಲ್ಲ. ಅದಕ್ಕೆ ಪೂರ್ವ ಸ್ಥಿತಿಯಾಗಿ ನೀರನ್ನು ಮಾಡ್ಕೊಳ್ಳೋದಿರ್ಬೋದು, ಅಥವಾ ಚೆಕ್ ಇರ್ಬೋದು, ಗ್ಲಾಸ್ ಆಗಿರ್ಬೋದು, ಏನಮ್ಮನ ವ್ಯವಸ್ಥೆ ಇರುತ್ತೋ ಆ ವ್ಯವಸ್ಥೆಯನ್ನು ಸರಿಯಾಗಿ ಮೊದಲಿಗೆ ನಾವು ಮಾಡ್ಕೊಳ್ಬೇಕು. ಹಾಗೆ ಎಲ್ಲರ ಕೆಳವಾಗಿ ಮೈಕ್ ವ್ಯವಸ್ಥೆ ಇರ್ಬೋದು, ಹೀಗೆ ಹಲವಾರು ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ಬೇಕು ಅಂತಂದರೆ ಮೊದಲನೇ ಬಗ್ಗೆ ತಿಳ್ಕೊಳ್ಬೇಕು. ಈ ಕಾರ್ಯಕ್ರಮದ ಏನೇನು ಬೇಕು ನಮಗೆ ಒಂದು ಕಾರ್ಯಕ್ರಮ ಮಾಡ್ತಂದ್ರೆ ಏನೇನು ಅವಶ್ಯಕತೆ ಇದಕ್ಕೆ ಆ ಅವಶ್ಯಕತೆಗಳನ್ನು ಮೊದಲೇ ನಾವು ಸಿದ್ಧತೆ ಮಾಡಿಕೊಂಡಿದ್ರೆ ಆ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮುಗಿಸ್ಬೋದು. ಅದಕ್ಕಾಗಿ ಶಿಕ್ಷಕ ಹೇಳ್ತಾರೆ, ಮಕ್ಕಳೇ ಇಂದು ಆಗಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವುಗಳೇ ಮಾಡಿದ್ವಿ, ನಿಮಗೆಲ್ಲ ನಿನ್ನೆಯೇ ತಿಳಿಸಿದ್ವಿ ಏನೇನು ವ್ಯವಸ್ಥೆಗಳು, ಏನೇನು ಯಾರ್ಯಾರು ಕಾರ್ಯನಿರ್ವಹಿಸಬೇಕು. ಎಲ್ಲರೂ ಸೇರಿ ಒಂದೇ ಕಾರ್ಯ ಮಾಡಬಾರ್ದು, ಒಂದೊಂದು ಗುಂಪನ್ನು ಮಾಡಿಕೊಂಡು ನೋಡಿ, ಈ ಗುಂಪು ಮೈದಾನ ಸ್ವಚ್ಛ ಮಾಡಿ, ಈ ಗುಂಪು ಬಾಳೆಕಂಬ ಬಳೆ ಚಿಗುರು ಬಾಳೆ ತೋಳರ ತೋರಣ ತರದು, ಹೀಗೆ ಸ್ವಾತಂತ್ರ್ಯಾಚರಣೆ ಎಂಬ ಪಾಠದಲ್ಲಿ ಕಳೆದ ವರ್ಷ ಮಾಡ್ತಾರೆ ಸ್ವಾತಂತ್ರ್ಯಾಚರಣೆಯಲ್ಲಿ ಹೇಗೆ ಒಂದು ಕಾರ್ಯಕ್ರಮಗಳ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೋ ಹಾಗೆ ನೀವು ಸಹಿತ ಅದೇ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ತಿಳಿಸಿದ್ವಿ. ಅದೇ ರೀತಿ ನೀವು ಸಿದ್ಧತೆಯನ್ನು ಮಾಡಿಕೊಂಡು ನಿರ್ವಹಿಸಿದ್ದೀರಿ, ಆ ಕಾರ್ಯವನ್ನು ನಿಮಗೆ ಕೊಟ್ಟಂತಹ ಜವಾಬ್ದಾರಿ ಕಾರ್ಯಗಳನ್ನು ನೀವು ನಿರ್ವಹಿಸಿ ಸಿದ್ಧತೆ ಮಾಡಿಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಇಲ್ಲಿ ಶಿಕ್ಷಕಿ ಹೇಳ್ತಾಳೆ. ಅದಕ್ಕೆ ಮಕ್ಕಳು, ಹೌದು ಮೇಡಮ್, ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ. ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ವಿದ್ಯಾರ್ಥಿಗಳೇ, ನನಗೆ ಶಿಕ್ಷಕಿ ಕೇಳಿದಾಗ ಇಲ್ಲಿ ವಿದ್ಯಾರ್ಥಿಗಳು ಹೇಳ್ತಾರೆ, ಹೌದು ಮೇಡಮ್, ನೀವು ಹೇಳಿದ ಹಾಗೆ ಆ ಒಂದು ಗುಂಪು ಏನು ಮಾಡಿತು, ಶಾಲಾ ಆವರಣವನ್ನು ಸ್ವಚ್ಛ ಮಾಡಿತು. ಇವರೇನು ಮಾಡಿದ್ರು, ಬೆಳೆದು ತೊಗೊಂಡ್ರು, ಬೆಳೆದು ತೊಗೊಂಡ್ರೆ ಚಿಗುರೆಲೆಗಳ ಮಾಲೆ, ಚಿಗುರಲ್ಲಿ ಹಾಕಿದ ತೋರಣ ಅಂತ ಕಟ್ತಲ್ಲ ಅದು, ಅದನ್ನು ನಮ್ಮಂದರು ಕಟ್ಟಿದ್ರು. ಹಾಗೆ ನಾವೇನು ಮಾಡಿದ್ವಿ, ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸತಕ್ಕಂತಹ, ರಾಷ್ಟ್ರಕ್ಕಾಗಿ ದುಡಿದಂತಹ ಏನು ಮಹಿಳೆಯರಂತದ್ದು, ಉದಾಹರಣೆಗೆ ಚಾಂಚರಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೋಳೆ ಚೆನ್ನಮ್ಮ ಇರ್ಬೋದು, ವಣಿಕೆ ಉಮಾನಂದ ಇರ್ಬೋದು, ಅಕ್ಕ ಮಾಮದೇವಿ, ಈ ಥರದ ವಿಶಿಷ್ಟ ಸಾಧನೆ ಮಾಡ್ತಕ್ಕಂತಹ ಗಂಗೂಬಾಯಿ ಮಂಗಲ ಇರ್ಬೋದು, ಹೀಗೆ ಹಲವಾರು ಪಠ್ಯನ ಮಾಡ್ಕೊಳ್ತಾ ಹೋದರೆ ಆ ಪಠ್ಯ ಸಾವಿರಕ್ಕಿಂತ ಜಾಸ್ತಿ ಹೋಗುತ್ತೆ. ಒಂದು ಕ್ಷೇತ್ರ ಅಂದರೆ ಎಲ್ಲವಾ ಕ್ಷೇತ್ರದಲ್ಲೂ ಸಹಿತ ಈ ಮಹಿಳೆ ಸಾಧನೆ ಮಾಡಿರ್ತಕ್ಕಂಥವ್ರು. ಅಂತಹ ಮಹಿಳೆಯರ ಭಾವಚಿತ್ರಕ್ಕೆ ನಾವು ಈಗಾಗಲೇ ಮಾಲೆಗಳನ್ನು, ಹೂವಿನ ಮಾಲೆಗಳನ್ನು ಹಾಕಿ ಸಿಂಗರಿಸಿದ್ದೇವೆ ಅಂತ ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ತಿಳಿಸಿದರು. ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ನಾನು ಹಿಂದಿನ ತರಗತಿಯಲ್ಲಿ ನೀವು ಏನು ಮಾಡಿದ್ದೀರಾ ಅಂದರೆ ಲೇಖನ ಚಿಹ್ನೆಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮನೆ ಕೆಲಸವನ್ನು ನಾನು ನೀಡುತ್ತೇನೆ, ಅವುಗಳನ್ನು ನೀವು ನಿರ್ವಹಿಸಿರಿ.
ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ಒಂದು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬಂದಿರಿ. ಎರಡು, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆ. ಈ ಮಕ್ಕಳಲ್ಲಿ ಬಳಕೆಗಿರ್ತಕ್ಕಂಥ ಲೇಖನ ಚಿಹ್ನೆಗಳು ಅವರ ಹೆಸರು. ಈ ಚಿಹ್ನೆ ಯಾವುದು, ಈ ಚಿಹ್ನೆ ಯಾವುದು, ಇದು ಯಾವುದು, ಇದು ಯಾವುದು, ಈ ಚಿಹ್ನೆ ಹೆಸರನ್ನು ಬರೀಬೇಕು. ಈ ಚಿಹ್ನೆ ಯಾವುದು ಅಂತ ವಿವರಿಸಬೇಕು. ಇನ್ನು ಮೂರನೇದು, ರಾಷ್ಟ್ರಕ್ಕಾಗಿ ದುಡಿದ ಮಹಿಳೆಯರು ಯಾರು ಯಾರು ಅನ್ನೋದನ್ನು ನೀವು ಹೆಸರಿಸಬೇಕು. ಧನ್ಯವಾದಗಳು.